ಪ್ರಶ್ನೆ ಕೇಳಿರಿ, ಮೈನಾರಿಟಿ ಇಷ್ಟ ಭಾಗಿಸ್ತೇನು ಅಂತೇಳಿ. ನಾಲ್ಕು ಬಾರಿ ನನಗೆ ಮೈನಾರಿಟಿ ಕೋಟಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಭಾಳ ಕಡಿಮೆ ಅಂತಲ್ಲೇ ಸೋತಿದ್ದೀನಿ. ಒಂದು ಬಾರಿ 700 ಓಟ್ನಲ್ಲಿ, ಮೂರು ಬಾರಿ ಬಸವರಾಜ ಬೊಮ್ಮಾಯಿ ಸಾಹೇಬರು 8-9,000 ಅಂತಲ್ಲಿ ಸೋತೀನಿ. ದೊಡ್ಡ ಪ್ರಮಾಣದಲ್ಲಿ ನನಗೆ ಅಲ್ಲಿ ಹಿಂದೂ ಬಾಂಧವರು ಓಟ್ ಹಾಕ್ತಾರೆ. ಜೊತೆಗೆ ನನ್ನ ಸಂಘಟನೆ, ನಾನು ನೆಲದ ಮೇಲೆ ಕೆಲಸ ಮಾಡ್ತೀನಿ. 24/7 ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಹಾಗಾಗಿ ಪಾರ್ಟಿನೂ ನನಗೆ ಗುರುತಿಸಿ 4 ಬಾರಿ ಟಿಕೆಟ್ ಕೊಟ್ಟಿದೆ. ಈ ಬಾರಿ ನಮ್ಮ ದಿಲ್ಲಿ ಹೈಕಮಾಂಡು, ರಾಜ್ಯ ಹೈಕಮಾಂಡು ಏನಂದರು, 4 ಬಾರಿ ಸೋತೀರಿ, ಈ ಬಾರಿ ನೀವು ಪಾರ್ಟಿ ಕೆಲಸ ಮಾಡಿರಿ, ಈ ಬಾರಿ ಬೇಡ, ಯಾಕಂದರೆ ಭಾಳ ಸಫರ್ ಆಗಿರಿ ನೀವು, ಭಾಳ ನಿಮ್ಮದು ಇದು ಏನು ಭಾಳ ನೀವು ನೋವು ಉಂಡಿರಿ, ಡಿಪ್ರೆಸ್ ಕೂಡ ಆಗಿದ್ರಿ ನೀವು ಅಂಥೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಮೀರಮ್ಮ ಸಾಹೇಬರು ಇವರೆಲ್ಲ ನನಗೆ ಭಾಳ ಒಂದು ರೀತಿಯಿಂದ ಕಳಕಳಿಯಿಂದ ಹೇಳಿದ್ದಾರೆ. ಸೊ ನಾನು ಹೈಕಮಾಂಡ್ ಮಾತು ಶಿರ್ಸಾವಹಿಸಿ ಪಾಲಿಸ್ಬೇಕಾಗ್ತದೆ. ನಾನೊಬ್ಬ ಕಾರ್ಯಕರ್ತ, ಕಾಂಗ್ರೆಸ್ಸಿನ ನನ್ನ ಇಷ್ಟವಂತ ಕಾರ್ಯಕರ್ತ. ಈಗ ನನಗೆ ಇತ್ತೀಚೆಗೆ ನಮ್ಮ ದಿಲ್ಲಿ ಹೈಕಮಾಂಡ್ ನನ್ನ ಕರೆದು ಮಾನ್ಯ ಜಮೀರಮ್ಮ ಸಾಹೇಬ್ ಮುಖಾಂತರ ಮಾತನಾಡಿದ್ದಾರೆ. ಮಾತನಾಡಿ ಏನಂದರು, ನೀವು 4 ಬಾರಿ ಸೋತೀರಿ, ಭಾಳ ನೋವು ಉಂಡಿರಿ, ಪಕ್ಷದ ಕೆಲಸ ಮಾಡಿದ್ದೀರಿ, ಪಾರ್ಟಿ ನಿಮ್ಮ ಜೊತೆಯಲ್ಲಿದೆ, ಪಕ್ಷ ನಿಮಗೆ ಎಂದಿಗೂ ಕೈ ಬಿಡೋದಿಲ್ಲ, ನೀವು ಪಕ್ಷಕ್ಕಾಗಿ ಇರಬೇಕು, ಪಕ್ಷ ನಿಮಗಾಗಿದೆ. ನಾನು ಹೇಳಿದೆ, ಸರ್ ನನ್ನ ಎಮ್ ಎಲ್ ಎ ಆಗೋದು, ಟಿಕೆಟ್ ತೊಗೊಳೋದು ಇಲ್ಲ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರಬೇಕು, ದೇಶದಾಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು, ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹಗಲು ರಾತ್ರಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ಅವರು ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ. ಇಬ್ಬರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಬೇಕು. ಮಾನ್ಯ ಜಮೀರಮ್ಮ ಸಾಹೇಬರು ಕೂಡ ರಾಜ್ಯಾದ್ಯಂತ ಸುತ್ತಾಡಿ ಜನರ ಕೈಗಾಲು ಬಿದ್ದು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋದು ನಡೆದಿದೆ. ಆದರೆ ಆ ಸಂದರ್ಭದಾಗ ನನಗೆ ಹೇಳಿದರು, ನೀವು ಬೇಡ, ನಾವು ಇಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಕಂಟೆಸ್ಟ್ ಮಾಡಿಸ್ತೀವಿ ಶಿಗ್ಗಾಂವ್ ಅಂತ ನನಗೆ ಹೇಳಿದ್ರು. ನಾನು ಭಾಳ ಸಂತೋಷದಿಂದ, ಆಯಿತು ಸರ್ ವಿನಯ್ ಕುಲಕರ್ಣಿ ಅವ್ರು ಬಂದರೆ ಏನು ತೊಂದರೆ ಇಲ್ಲ, ಅವರು ಈಗಾಗಲೇ 2 ಬಾರಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಈ ಬಾರಿ ನಾವು ಅವರೆಲ್ಲ ಸೇರಿದರೆ ಬಿಜೆಪಿ ಸೋಲ್ತೈತಿ, ಕಾಂಗ್ರೆಸ್ ಗೆಲ್ತೈತಿ ಅಂತ ಕೇಳಿನಿ. ಆದರೆ ನನಗೆ ಎಲ್ಲೇ ಒಂದು ಕಡೆ ನೋವು ಇದೆ, ನೀವು ಹೇಳ್ದಂಗೆ ಮೈನಾರಿಟಿ ಕಾನ್ಸ್ಟಿಟ್ಯೂನ್ಸಿ ಅದು ಅಂತೇಳಿ, ನಿಜಕ್ಕೂ ಮೈನಾರಿಟಿ ಕಾನ್ಸ್ಟಿಟ್ಯೂನ್ಸಿ. ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕೈ ಮುಗಿದು ಕೇಳ್ಕೊಂಡಿದ್ವಿ, ನೀವು ಮೈನಾರಿಟಿ ಕಾನ್ಸ್ಟಿಟ್ಯೂನ್ಸಿ ಅದು, ಅಲ್ಲಿ ಸಲೀಮ್ ಅಮ್ಮ ಸಾಹೇಬರು ಉಪಸ್ಥಿತಿದ್ದರು, ಜಮೀರಮ್ಮ ಸಾಹೇಬರು ಇದ್ದರು, ರಾಯರೆಡ್ಡಿ ಸಾಹೇಬರು ಇದ್ದರು, ಜಾರಕಿಹೊಳಿ ಸಾಹೇಬರು ಇದ್ದರು. ಅವ್ರ ಮುಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಂಡೆ, ಸರ್ ವಿನಯ್ ಕುಲಕರ್ಣಿ ಸಾಹೇಬರು ನಿಲ್ಲಿಸಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಮೈನಾರಿಟಿ ಕಾನ್ಸ್ಟಿಟ್ಯೂನ್ಸಿ ಅಲ್ಪಸಂಖ್ಯಾತರು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟಾರೆ. ನಾನು ಗೆದ್ದೆ ಅಂದರೆ ಅವ್ರಿಗೆ ಎಲ್ಲೇ ತೊಂದರೆ ಆಕೈತಿ ಏನೋ ನನಗೆ ಗೊತ್ತಿಲ್ಲ. ಅವ್ರ ಪಾಪ ಅಂಥವ್ರಲ್ಲ, ಅವರು ಉಮ್ರಾ ಹೋಗಿ ಬಂದ್ರೆ ನಮಾಜಿ ವ್ಯಕ್ತಿ, ಅವ್ರು ಯಾವುದು ಅಂತ ಬೇರೆ ಎಲ್ಲೇ ಎಲ್ಲಿ ರಾತ್ರಿ 7 ಗಂಟೆ ಮೇಲೆ ಮನೆಗೆ ಹೋಗ್ತಾರೆ, ನಮಾಜ್ ಮಾಡ್ತಾರೆ, ಪ್ರಾಮಾಣಿಕ ನಮ್ಮ ಸಮಾಜದ ಪ್ರಾಮಾಣಿಕ ನಾಯಕರು ಅವರು, ಅದ್ರಾಗ ಎರಡು ಮಾತಿಲ್ಲ. ಸಲೀಮ್ ಜಮೀರಮ್ಮ ಸಾಹೇಬರು ನಮ್ಮ ಸಮಾಜದ ಹುಲಿ ಅದು, ಇದ್ರಾಗ ಎರಡು ಮಾತಿಲ್ಲ. ಬಟ್ ಇಲ್ಲೇ ಶಿಗ್ಗಾಂವ್ದಾಗ ನನಗೆ ನೆಗೆಟಿವ್ ಮಾತಾಡ್ತಾರೆ ಅವರು, ಮೀಟಿಂಗ್ನಾಗ ಭಾಷಣ ಕೊಡೋಂಗಿಲ್ಲ, ಮೀಟಿಂಗ್ ಇದ್ದಾಗ ಫೋನ್ ಮಾಡ್ಸೋಂಗಿಲ್ಲ, ಬ್ಲಾಕ್ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಯಾಕಾದ್ರಿಗೆ ಕರಿಬೇಡ ಅಂತಾರೆ. ನನಗೆ ಭಾಳ, ನಾನು ಕೆ ಪಿ ಸಿ ಅಧ್ಯಕ್ಷರು ಹೇಳಿದಾಗ ಕೆ ಪಿ ಸಿ ಅಧ್ಯಕ್ಷರು ಭಾಳ ಭಾಳ ನೂನಿಂದ ನನಗೆ, ಇಲ್ಲ ಕಾದ್ರಿ ನೀ ಭಾಳ ಸ್ಟ್ರಗಲ್ ಮಾಡಿ, ನೀ ಭಾಳ ತೊಂದರೆದಾಗದಿ, ಇಲ್ಲಪ್ಪ ನೀನು ಕೆಲಸ ಮಾಡು, ಪಕ್ಷ ನಿಮ್ಮ ಜೊತೆ ಇದೆ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಪಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಭಾಳ ನಮಗೆ ಧೈರ್ಯ ತುಂಬಿದ್ದಾರೆ. ಬಟ್ ಸಲೀಮ್ ಅಮ್ಮ ಸಾಹೇಬರು ಯಾಕೆ ಈ ಥರ ಮಾಡ್ಯಾರೋ ಅವ್ರಿಗೆ ಕೇಳಬೇಕು ನೀವು, ನನಗೆ ಯಾಕೆ ಇಷ್ಟ ನೋವು ಮಾಡ್ಯಾರೋ ಅನ್ನೋದು. ಪಾಪ ಅವರು ಒಳ್ಳೆ ವ್ಯಕ್ತಿ, ಅವ್ರು ಮಾತಾಡಿದ್ದ ಸಿ ಡಿ ಐತಿ, ಯಾಕಂದ್ರೆ ನಾನು ಕರಿ ಬೇಡ ಅಂತ ಮಾತಾಡಿದ್ದು ಸಿ ಡಿ. ಸಿ ಡಿ ಅಂದ್ಕೊಳ್ಳಿ ನೀವು ಬೇರೆ ಏನೋ ತಿಳ್ಕೊಂಡಿರಿ, ದಯಮಾಡಿ ಅಂಥ ವ್ಯಕ್ತಿ ಅಲ್ಲ ಅವರು, ನಮ್ಮ ಸಹೋದರ ಅವರು, ಹಿರಿಯ ಅಣ್ಣನ ಸಮಾನದವರು. ಧನ್ಯವಾದಗಳು. ಈಗ ಅವರು ನಮ್ಮ ಬಗ್ಗೆ ನೆಗೆಟಿವ್ ಹೇಳ್ಯಾರಲ್ಲ, ಹೈಕಮಾಂಡ್ನಾಗ ನೆಗೆಟಿವ್ ಹೇಳ್ಯಾರ ಅವರು, ಖಾದ್ರಿ ವೀಕ್ ಕ್ಯಾಂಡಿಡೇಟ್, ಖಾದ್ರಿ ಹತ್ರ ದುಡ್ಡಿಲ್ಲ, ಖಾದ್ರಿ ವೀಕ್ ಕ್ಯಾಂಡಿಡೇಟ್, 4 ಬಾರಿ ಸೋತಾನವ, ಚೇಂಜ್ ಮಾಡೋನು. ಆಯ್ತು ಚೇಂಜ್ ಮಾಡಿರಿ, ನೀವು ನಿಲ್ಲರಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ಅವ್ರು ನಿಲ್ಲಿ, ಅವ್ರು ನಿಲ್ಲಿ, ನಾನು ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದರೆ ನನಗೆ ನೀವು ಬೀದಿಯಾಗ ನಾನು ಇದು ಮಾಡ್ಕೊತೀನಿ. ನನಗೆ ನನ್ನ ಅಲ್ಲಿ ಕ್ಷೇತ್ರದಾಗ ಹಂಗೆ ಐತ್ರಿ ವಾತಾವರಣ, ಜನ ಕಾಂಗ್ರೆಸ್ ಓಟ್ ಹಾಕಕ್ಕೆ ರೆಡಿ ಆಗ್ಯಾರ, ಅಲ್ಲೇ ಓಟ್ ಹಾಕಕ್ಕೆ ಸರ್ವ ಧರ್ಮಿಯವರು ರೆಡಿ ಆಗ್ಯಾರ. ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಬೇಕು, ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವ ಬೇಕು, ಜಮೀರಮ್ಮ ಸಾಹೇಬರ ನಾಯಕತ್ವ ಬೇಕಂತಾರಲ್ಲಿ, ಖಾದ್ರಿ ಬೇಕು, ಖಾದ್ರಿ 25 ವರ್ಷ ಸ್ಟ್ರಗಲ್ ಮಾಡ್ಯಾನಂತಾರೆ, ಅದಕ್ಕೆ ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡಕ್ಕೆ ರೆಡಿ ಇದ್ದೆ. ಅವರು ಸಲೀಂ ಸಾಹೇಬರು ಆಗಬೇಕು ಅಥವಾ ವಿನಯ್ ಕುಲಕರ್ಣಿ ಆಗಬೇಕು, ಮತ್ತು ಈ ಕಲೆಕ್ಷನ್ ಗಿರಾಕಿ ಆದರೆ ನಾವು ಒಪ್ಪಂಗಿಲ್ಲ.